ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ರುಚಿಕರವಾದ ಮಶ್ರೂಮ್ ಬಿರಿಯಾನಿನ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ ನಾನು ಇಟ್ಕೊತಾ ಇದ್ದೀನಿ. 5 ಲೀಟರ್ ಕುಕ್ಕರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. 5 ಲೀಟರ್ ಕುಕ್ಕರ್ ಸ್ವಲ್ಪ ಅದೊಂದು ಸ್ವಲ್ಪ ನೀರಿನ ಅಂಶ ಏನಾದರೂ ಇದ್ದರೆ ಕುಕ್ಕರ್ ಒಳಗಡೆ ಅದೆಲ್ಲ ಆವಿಯಾಗಲಿ ಅಂತ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಹಾಗೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನು ಇಲ್ಲಿ ಹಾಕೊತ ಇದ್ದೀನಿ. ಎಣ್ಣೆ ಎಷ್ಟು ಹಾಕೊತೀರೋ ಅಷ್ಟು ಒಳ್ಳೆಯದು. ರುಚಿ ಹೆವಿನೂ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ತೀರಾ ಕಮ್ಮಿನೂ ಹಾಕ್ಕೊಳಕ್ಕೆ ಹೋಗಬಾರ್ದು. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಾತ್ ಐಟಮ್ಗಳಾಗಿರ್ಬೋದು, ಪಲಾವ್ಗ ಐಟಮ್ಗಳಾಗಿರ್ಬೋದು, ಅದನ್ನೆಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಅಂತಂದರೆ ಚಕ್ಕೆ, ಲವಂಗ, ಜಾಪತ್ರೆ, ಹೂವು, ಆಮೇಲೆ ಸ್ವಲ್ಪ ಕಸೂರಿ ಮೇತಿ, ಮತ್ತು ಪಲಾವ್ ಎಲೆ ನೈಸ್ಟನ್ನು ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇಲ್ಲ ಅಂತ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀವಿ ಅಂತ ಅಂದರೆ ಅದರ ಅಂಶ ಎಲ್ಲ ಕಳ್ಕೊಂಬಿಡುತ್ತೆ, ಅಂದರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ, ಟೇಸ್ಟ್ ಏನೂ ಅಷ್ಟು ಕೊಡಲ್ಲ. ನಿಮಗೆ ಟೇಸ್ಟ್ ಕೊಡಬೇಕು ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಹುರಿಬೇಕು. ಅದಾದಮೇಲೆ ನಾ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಅಂದರೆ ಉದ್ದವಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು. ಅದು ಸ್ವಲ್ಪ ಬ್ರೌನಿಷ್ ಆದಮೇಲೆ ಲೈಟಾಗಿ ಬ್ರೌನಿಷ್ ಆದರೆ ಸಾಕು, ಸ್ವಲ್ಪ ಕಂದು ಬಣ್ಣ ಅಂತಾರಲ್ವ ಆ ಬಣ್ಣಕ್ಕೆ ಬಂದರೆ ಸಾಕು. ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ, ಮಸಾಲೆ ಐಟಮು ಸಹ ಸೀದೋಗ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಯಾವುದನ್ನು ಸಹ ಸ್ಕಿಪ್ ಮಾಡ್ದಿರೋ ತೋರಿಸ್ತಾ ಇದ್ದೀನಿ. ಕೆಲವೊಂದೊಂದು ಮಧ್ಯದಲ್ಲಿ ಒಂದೊಂದು ಕ್ಲಿಪ್ಗಳು ಮಾತ್ರ ಸ್ಕಿಪ್ ಆಗಿದೆ, ಅದನ್ನು ನಾನು ಬಾಯೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಈಗ ಇದಿಷ್ಟು ಫ್ರೈ ಆಗಿದೆ, ಇಷ್ಟು ಫ್ರೈ ಆಗಿದ್ರೆ ಸಾಕು. ನಾನಿವಾಗ ಇದಕ್ಕೆ ಮಶ್ರೂಮ್ನ ನೀಟಾಗಿ ತೊಳೆದಿಟ್ಕೊಂಡು ಇದೆಷ್ಟಿದೆ ಮಶ್ರೂಮು ಅಂತಂದರೆ ಒಂದು ಪ್ಯಾಕ್ ಮಶ್ರೂಮಲ್ಲಿ ಎಷ್ಟಿರುತ್ತೆ ಅಂದರೆ 200 ಗ್ರಾಮ್ಸ್ ಇರುತ್ತೆ. ಅಷ್ಟು ಮಶ್ರೂಮ್ನ ನಾನು ಇಲ್ಲಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು. ಅದೀಗ ಒಂದು ಮಿಕ್ಸಿ ಜಾರಿಗೆ ಮಸಾಲನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ. ಸ್ವಲ್ಪ ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ, ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ತೊಳೆದಿಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸರಿಗೆ. ಅದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಆ ಕಲರ್ ಕೂಡ ಹಾಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಬಾಯ್ಲ್ ಆದಮೇಲೂ ಸಹ ಕಲರ್ ಹಾಗೇ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾವು ಈ ಟೈಮಲ್ಲೇ ಸ್ವಲ್ಪ ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಲ್ಲುಪ್ಪೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಿಶ್ರಣನ ನಾನು ಕುಕ್ಕರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕುಕ್ಕರಿಗೆ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಮಿಕ್ಸಿ ಜಾರಲ್ಲೇ ನಾನು 2 ಟಮ್ಯಾಟೋನ ಅದರಲ್ಲೇನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮೆಟೊನ ಕಟ್ ಮಾಡಿ ಹಾಕೊತಾ ಇಲ್ಲ, ನಾನು ಅದನ್ನು ಗ್ರೈಂಡ್ ಮಾಡಿನೇ ಸಹ ಹಾಕೊತಾ ಇದ್ದೀನಿ. ಗ್ರೈಂಡ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಕೆಲವೊಬ್ಬೊಬ್ಬರಿಗೆ ಬಾಯಿಗೆ ಸಿಕ್ಕಿದ್ರೆ ಟೊಮೆಟೊ ಇಷ್ಟ ಆಗಲ್ಲ, ಅಂಥವರಿಗೆ ಗ್ರೈಂಡ್ ಮಾಡ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾವು ಅದೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡೋದ್ರಿಂದ ಈ ಸೊಪ್ಪು ಅಕಸ್ಮಾತ್ ಏನಾದರೂ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನದೇನಾದರೂ ಸ್ವಲ್ಪ ಏನಾದರೂ ಇನ್ನೇನಾದರೂ ಇದ್ದರೆ ಎಲ್ಲ ಅದರಲ್ಲೇ ಈ ಟೊಮೆಟೊಗೆ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಅದ್ರ ಜೊತೆಗೆ ಎಲ್ಲ ಬಂದ್ಬಿಡುತ್ತೆ. ನೀಟಾಗಿ ನಾವು ಹಾಕಿದಂತಹ ಪದಾರ್ಥಗಳ ಮಿಶ್ರಣ ಪ್ರತಿಯೊಂದು ಸಹ ಕಂಪ್ಲೀಟಾಗಿ ಬಂದಿರುತ್ತೆ. ನಾನೀಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಕೂಡ ಹೆಚ್ಚುತ್ತೆ. ಇದಕ್ಕೆ ಅಂತಲ್ಲ ಯಾವುದೇ ಅಡುಗೆಗೂ ಕೂಡ ಮೆಂತ್ಯ ಸೊಪ್ಪಿದ್ರೆ ತುಂಬ ಒಳ್ಳೆಯದು, ನಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು, ಅಡುಗೆ ಟೇಸ್ಟಿಗೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮೆಂತ್ಯ ಸೊಪ್ಪು. ಹಾಗಾಗಿ ನಾನು ಮಾಡೋ ಆಲ್ಮೋಸ್ಟ್ ಎಲ್ಲಾದರೂ ಲೈಟ್ ಸ್ವಲ್ಪನಾದ್ರೂ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಈಗಂತೂ. ಇದಕ್ಕೆ ನಾನೀಗ ಸ್ವಲ್ಪ ಮಸಾಲೆಯಿಂದ ನಾನೇನು ಜಾಸ್ತಿ ಹಾಕೊತಿಲ್ಲ, ನೀವೇ ನೋಡಿರ್ಬೋದು ಎಷ್ಟು ಮಸಾಲೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ, ಅದ್ರ ಜೊತೆಗೆ ಒಂದು 1/2 ಟೇಬಲ್ಸ್ಪೂನ್ ಆಗುವಷ್ಟು ಅರಿಶಿನ ನಾನು ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಫ್ಲೇವರ್ ಆಲ್ರೆಡಿ ಆ ಪುದೀನ ಕೊತ್ತಂಬರಿ ಅದನ್ನೇ ಎಲ್ಲ ಫ್ಲೇವರ್ ಕೊಟ್ಟಿರುತ್ತೆ. ಸ್ವಲ್ಪ ಅಂತ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಈಗ ಒಂದು ನಾನು ಇಂಗ್ರೀಡಿಯೆಂಟ್ ಹಾಕಿದ್ದು ಸ್ವಲ್ಪ ಮಿಸ್ ಆಯಿತು, ಅದನ್ನು ನಾನು ಬಾಯಲ್ಲೇ ಹೇಳಿಬಿಡ್ತೀನಿ. ನಾನೀಗ ಇದಕ್ಕೆ ಒಂದು 1/2 ಕಪ್ ಆಗುವಷ್ಟು ಮೊಸರನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗಟ್ಟಿ ಮೊಸರನ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಇದಕ್ಕೆ ಈಗ
ಎರಡು ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನಾನು 4 ಲೋಟ ಆಗುವಷ್ಟು ನೀರನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಒಂದು ವಿಡಿಯೋ ಮಾತ್ರ, ಆ ವಿಡಿಯೋ ಕ್ಲಿಪ್ ಮಾತ್ರ ಮಿಸ್ ಆಗಿದೆ. ಸೊ ಅದಕ್ಕೆ ನಾನು ಬಾಯಲ್ಲಿ ಹೇಳ್ಬಿಡೋಣ ಅಂತ ಹಾಗೆ ಹೇಳ್ತಾ ಇದ್ದೀನಿ ನಾನು. ನೀಟಾಗಿ ಅದನ್ನು ಸಹ, ನೀರನ್ನು ಸಹ ಯಾವಾಗ ಆ್ಯಡ್ ಮಾಡ್ಕೊಬೇಕು ಅಂತಂದರೆ, ನಾವು ಮಸಾಲೆ ಐಟಮ್ ಪ್ರತಿಯೊಂದು ಸಹ ಎಣ್ಣೆನ ಬಿಟ್ಕೊಬೇಕು. ಕುಕ್ಕರಲ್ಲಿ ನೀಟಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀರನ್ನ ಆ್ಯಡ್ ಮಾಡ್ಕೊಬೇಕು. ನೀವು ಇಲ್ಲಿ ನೋಡ್ಬೋದು ಮೇಲೆಲ್ಲ ಮೊಸರು ಮೊಸರು ಕಾಣ್ತಾ ಇದೆ ನಿಮಗೆ. ನೀಟಾಗಿ ಅದೆಲ್ಲ ನೀಟಾಗಿ ಕುದಿ ಬಂದ ನಂತರ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಕುದಿ ಬರೋದಕ್ಕಿಂತ ಮುಂಚೆ ಏನಾದರೂ ನಾವು ಆ್ಯಡ್ ಮಾಡ್ಕೊಂಬಿಟ್ರೆ ಅದೊಂಥರ ಮುದ್ದೆ ಥರ ಆಗ್ಬಿಡುತ್ತೆ. ಅಂತಂದರೆ ಅಕ್ಕಿ ನಮಗೆ ಉದುದ್ರಾಗಿ ಸಿಗಲ್ಲ. ಉದುದ್ರುವಾಗ ನಮ್ಗೆ ಏನಾದರೂ ಅಕ್ಕಿ ಸಿಗಬೇಕು ಅಂತಂದರೆ, ನಮಗೆ ರೈಸ್ ಐಟಮ್ ಏನಾದರೂ ಸಿಗಬೇಕು, ಬಾತಲ್ಲೇ ಆಗಿರ್ಬೋದು, ಯಾವುದ್ರಲ್ಲಿ ಆಗಬೇಕು, ಉದುದ್ರಾಗಿ ಸಿಗಬೇಕು ಅಂತಂದರೆ ನೀರೆಲ್ಲ ಕುದಿ ಬಂದ ನಂತರ ನಾವು ಅಕ್ಕಿನ ಹಾಕ್ಕೊಬೇಕು. ನೀಟಾಗಿ ಕುದಿ ಬರಬೇಕು. ನೀವೀಗ ನೋಡ್ಬೋದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ 2 ಲೋಟ ಅಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 2 ಲೋಟ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಆ 2 ಲೋಟ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನೀಗ. ಅದು ನೀಟಾಗಿ ಅಕ್ಕಿನೂ ಸಹ ನಾವು ಅಕ್ಕಿನ ಸಹ ಕುದಿದಿರೋ ನೀರಿಗೆ ಹಾಕಿದ ತಕ್ಷಣವೇ ಲಿಡ್ನ ಕ್ಲೋಸ್ ಮಾಡಬಾರ್ದು. ಆ ರೀತಿಯೂ ಮಾಡಿದ್ರೆ ಸ್ವಲ್ಪ ಮುದ್ದೆ ಆಗುತ್ತೆ. ನಿಮ್ಗೆ ತುಂಬ ಅಂದರೆ ತುಂಬ ಹುಡುಗಿಯಾಗಿರಬೇಕು ಅಂತ ಅಂದರೆ ಅಕ್ಕಿಯೆಲ್ಲ ಹಾಕಿ, ಅಕ್ಕಿಯೆಲ್ಲ ಸ್ವಲ್ಪ ಒಂದು 10-15% ಅಕ್ಕಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ನೀಟಾಗಿ ಇವಾಗ ನೋಡ್ಬೋದು ನೀವು ಈ ಕ್ಲಿಪ್ಪಲ್ಲಿ ಇಷ್ಟು ಬೆಂದಿದೆ ಅನ್ನೋ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಏರ್ ಔಟ್ ಆದಮೇಲೆ ಆಮೇಲೆ ಲಿಡ್ನ ಹಾಕೋದ್ರಿಂದ ನಿಮಗೆ ಉದುದ್ರವಾಗಿ ಸಿಗುತ್ತೆ. ರೈಸ್ ಐಟಮ್ ಯಾವುದೇ ಆಗಿರ್ಬೋದು, ಬಾತ್ ಐಟಮ್ಗಳಾಗಿರ್ಬೋದು, ರೈಸ್ ಆಗಿರ್ಬೋದು, ಯಾವುದೇ ಆದರೂ ತುಂಬ ಉದುದ್ರವಾಗಿ ಸಿಗುತ್ತೆ. ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹುಡುಗುಡಿಯಾಗಿ ಬಂದಿರುತ್ತೆ. ನೀವಿಲ್ಲಿ ನೋಡ್ಬೋದು ಈಗ ಆಲ್ರೆಡಿ ಆಗಿದೆ. ನೀವಿಲ್ಲಿ ನೋಡ್ಬೋದು ಈಗ ಬಿರಿಯಾನಿ ರೆಡಿ ಇದೆ, ಮಶ್ರೂಮ್ ಬಿರಿಯಾನಿ ರೆಡಿ ಇದೆ. ಈಗ ಒಂದು ಸ್ವಲ್ಪ ನಾನು ಸ್ವಲ್ಪ ಮೇಲುಗಡೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಳಗಡೆ ಮೇಲೆ ಎರಡೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೇಲಿರೋದೆಲ್ಲ ಕೆಳಗಡೆ ಹೋಗೋ ರೀತಿ, ಕೆಳಗಿರೋದೆಲ್ಲ ಮೇಲೆ ಬರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇದನ್ನು 2 ವಿಶಿಲ್ ಕೂಗಿಸಿದ್ದೀನಿ. ನಾನು 2 ವಿಶಿಲ್ ಕೂಗಿಸಿದ್ರೆ ಸಾಕು, ಇದು ಆಲ್ಮೋಸ್ಟ್ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ. ತಳ ಏನು ಹಿಡಿಯೋಕ್ಕೆ ಹೋಗಲ್ಲ. ನೋಡ್ಬೋದು ನಾನು ಒಂಚೂರು ತಳ ಇಡಿಸಿಲ್ಲ. ತಳ ನೀಟಾಗೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮಸಾಲೆ ಎಲ್ಲ ಕಡೆ ಹೋಗಿರುತ್ತೆ. ಯಾವುದಕ್ಕೂ ಇರಲಿ ಅಂತ ಒಂದ್ಸಲ ಎಲ್ಲನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಿಲ್ಲ, ಮಶ್ರೂಮ್ ಏನಾಗಿರುತ್ತೆ ಕುದೀತಾ ಇರೋದಕ್ಕೆಲ್ಲ ಇದಕ್ಕೆ ಬೆಂದ ಮೇಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ. ಎಲ್ಲ ಈಕ್ವಲ್ ಕ್ವಾಂಟಿಟಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಅಷ್ಟೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕೆಲ್ಲ ಆದಮೇಲೆ. ನಿಮಗೂ ಸಹ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೀವು ಹೇಗೆ ಮಾಡಿದ್ರೆ ಏನು ಎತ್ತ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಮಶ್ರೂಮ್ನ ಬದಲು ಬೇಕಾದ್ರೆ ನೀವು ನಾನ್ ವೆಜ್ನ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ನಾನ್ ವೆಜ್ಜಲ್ಲೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋರು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ನಿಮ್ಮ ಅಭಿಪ್ರಾಯ ಎಲ್ಲನೂ ಸಹ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಮಿಸ್ ಮಾಡಿದೆ ಶೇರ್ ಮಾಡಿ.